ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪೃಥ್ವಿ ಮಾಡುವ ದಸರಾ ಹಬ್ಬದ ಮೂರನೇ ದಿನದ ಶುಭಾಶಯಗಳು. ಮೂರನೇ ದಿನದಲ್ಲಿ ಚಂದ್ರಘಂಟಾ ದೇವಿಯನ್ನು ನಾವು ಆರಾಧನೆಯನ್ನು ಮಾಡ್ತೀವಿ. ಚಂದ್ರಘಂಟಾ ಎಂದರೆ ಹಣೆಯಲ್ಲಿ ಚಂದ್ರನಿರುವುದು ಎಂದರ್ಥ. ಈ ದೇವಿಯು ಚಂದ್ರನನ್ನು ತನ್ನ ಹಣೆಯಲ್ಲಿ ಘಂಟಾಕಾರದಲ್ಲಿ ಹೊಂದಿರುತ್ತಾಳೆ. ಈ ದೇವಿಗೆ 10 ಕೈಗಳಿದ್ದು 9 ಕೈಗಳಲ್ಲಿ ಆಯುಧಗಳನ್ನು ಹಾಗೂ 1 ಕೈಯಲ್ಲಿ ಅಭಯವನ್ನು ನಮಗೆ ತೋರುತ್ತಾಳೆ. ಚಂದ್ರಘಂಟಾ ದೇವಿಯನ್ನು ಚಂದ್ರಿಕಾ, ರಣಚಂಡಿ ಅಂತಲೂ ಸಹ ಕರೆಯುತ್ತಾರೆ. ಚಂದ್ರಘಂಟಾ ದೇವಿಯು ಶುಕ್ರ ಗ್ರಹದ ಅಧಿಪತಿಯಾಗಿರುತ್ತಾಳೆ. ಚಂದ್ರಘಂಟಾ ದೇವಿಯು ಶುಂಭಾನಿಶುಂಭರನ್ನು ಸಂಹಾರವನ್ನು ಮಾಡುತ್ತಾಳೆ. ಚಂದ್ರಘಂಟಾ ದೇವಿಯು ಮೂರನೇ ಕಣ್ಣನ್ನು ಹೊಂದಿದ್ದು ಮೂರನೇ ಕಣ್ಣು ಸದಾ ತೆರೆದೇ ಇದ್ದು ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸದಾ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ. ಚಂದ್ರಘಂಟಾ ದೇವಿಗೆ ಕೆಂಪು ವರ್ಣ ತುಂಬ ಇಷ್ಟವಾದ ವರ್ಣವಾಗಿರುತ್ತದೆ. ಚಂದ್ರಘಂಟಾ ದೇವಿಯನ್ನು ನಾವು ಆರಾಧಿಸುವುದರಿಂದ ಸಂಪತ್ತು ಸಮೃದ್ಧಿ ಹೇರಳವಾಗಿರುತ್ತದೆ. ಚಂದ್ರಘಂಟಾ ದೇವಿಯ ಅವತಾರವು ದುರ್ಗಾದೇವಿಯ ವಿವಾಹಿತ ರೂಪವಾಗಿರುತ್ತದೆ. ಚಂದ್ರಘಂಟಾ ದೇವಿಯು ರಾಕ್ಷಸರೊಂದಿಗೆ ಯುದ್ಧಕ್ಕೆ ತಯಾರಾಗಿರುತ್ತಾಳೆ. ಫ್ರೆಂಡ್ಸ್, ಚಂದ್ರಘಂಟಾ ದೇವಿಯ ಮೂರನೇ ದಿನದ ಆರಾಧನೆಯನ್ನು ಮಾಡುತ್ತಾ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಮಾಹಿತಿ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ ಫ್ರೆಂಡ್ಸ್.